ಒಬ್ಬ ಜನಪ್ರತಿನಿಧಿಗೆ ಭಯಭಕ್ತಿ ಇರಬೇಕು. ಸಿಎಂ ಅಣ್ಣ ನೋಡ್ತಾ ಇದಾರೆ ಏನನ್ಕೊಳ್ತಾರ, ಗೋಪಿ ಸ್ವಾಮಿ ನೋಡ್ತಾ ಅವ್ರು ಏನನ್ಕೊಳ್ತಾರ, ಹಿರಿಯರು ನೋಡ್ತಾ ಇದಾರೆ. ನಾವು ಸಾರ್ವಜನಿಕವಾಗಿ ಗುರುತಿಸ್ಕೊಳ್ತಿದ್ರೆ ನಮ್ಮನ್ನ ಯಾರು ನೋಡೋದಿಲ್ಲ, ಅಬ್ಸರ್ವ್ ಮಾಡ್ತಾರೆ. ಸಾರ್ವಜನಿಕವಾಗಿ ವ್ಯಕ್ತಿ ಗುರುತಿಸ್ಕೊಂಡ್ಮೇಲೆ ನಮ್ಮ ಪ್ರತಿ ನಡವಳಿಕೆ, ನಮ್ಮ ಪ್ರತಿ ಮಾತು, ನಮ್ಮ ಪ್ರತಿ ಹೆಜ್ಜೆ ಕೂಡ ಅಬ್ಸರ್ವ್ ಮಾಡ್ತಾರೆ. ಹಂಗಾಗಿ ಭಯಭಕ್ತಿಯಿಂದ ನಾನು ನಡ್ಕೊಂಡಿದ್ದೇನೆ. ಇದು ತೋರಿಸ್ಬೇಕು ಅಂತಕ್ಕಂತ ಮಾತನ್ನ ಮನಸ್ಸಿನಲ್ಲೇ ಇಟ್ಕೊಂಡಿದ್ದೆ. ಅಲ್ಲಿ ಹೇಳಿದ್ರು ನನ್ನ ಒಬ್ಬನಿಗೆ ಬಿಟ್ಟು ಇನ್ನೊಬ್ಬರಿಗೆ ಹೇಳಿದ್ರು ಎದ್ದು ತೋರಿಸ್ಬೇಕು ಅಂತೇಳಿ. ಎರಡೂ ಜಿಲ್ಲೆ ಎಲ್ಲ ನಮ್ಮ ಹಿರಿಯ ನಾಯಕರು ರಮೇಶ್ ಕುಮಾರ್ ಅವರು ಆದಿಯಾಗಿ ಶಿವಶಂಕರಯ್ಯವರು, ವಿಮುನಿಯಪ್ಪನವರು, ಶ್ರೀನಿವಾಸ್ ಗೌಡರು, ಸುಬ್ಬಾರೆಡ್ಡಿಯವರು, ಎಸ್ ಎನ್ ನಾರಾಯಣಸ್ವಾಮಿಯವರು, ನಜ್ಜೇಗೌಡರು, ಬಿಜೆಪಿ ಶಾಸಕರು, ರೂಪಾ ಶಶಿಧರ್ ಅವರು, ವಿಶೇಷವಾಗಿ ಎರಡೂ ಜಿಲ್ಲೆಯಲ್ಲಿ ಮಾಜಿ ಶಾಸಕರಾದಂಥ ಡಾಕ್ಟರ್ ಸುಧಾಕರ್ ಅವರು, ಕೊತ್ತೂರು ಮಂಜುನಾಥ್ ಅವರು, ವೀರಪ್ಪ ಮೊಯ್ಲಿ ಅವರು, ಸುದರ್ಶನ್ ಅವರು, ಎಲ್ಲ ಹಿರಿಯ ನಾಯಕರ ವಿಶ್ವಾಸವನ್ನು ಗಳಿಸಿ ಸರ್ವಸಮ್ಮತ ಒಮ್ಮತ ಅಭ್ಯರ್ಥಿಯಾಗಿ ನನ್ನನ್ನು ಮಾಡುವಂಥ ವಿಚಾರದಲ್ಲಿ ಅವರೆಲ್ಲ ಕೂಡ ಶ್ರಮ ವಹಿಸಿದ್ರು. ಇವರಿಗೂ ಇವರಿಗೆ ಜೊತೆ ಜೊತೆಯಾಗಿ ನಮ್ಮ ಜಿಲ್ಲೆಯವರಾದಂಥ ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು, ನಜೀರ್ ಅಹಮದ್ರು ಇವರೆಲ್ಲ ಕೂಡ ಸೇರಿ ಪುರುಷ ಕೋಲಾರ ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳ ಪೂರ್ವದಲ್ಲಿ ಕಾಂಗ್ರೆಸ್ ಈ ವೈಭವದ ವಾತಾವರಣ ಇತ್ತು. ಆದರೆ ಕುರುಡುಮಲೆಯಲ್ಲಿ ಒಂದು ಪ್ರಕರಣ ಆದ ನಂತರ ಕಾಂಗ್ರೆಸ್ ತನ್ನ ಹಳೆ ವೈಭವವನ್ನು ಕಳ್ಕೊಂಡು ಚುನಾವಣೆ ಒಂದೊಂದು ತಿರುವು, ಪ್ರತಿ ಚುನಾವಣೆ ಒಂದೊಂದು ತಿರುವು ಪಡ್ಕೊಂಡು ಕೆಲವು ಸಾರಿ ಕಾಂಗ್ರೆಸ್ ಮುಗ್ಗರಿಸ್ತಾ ಹೋಗ್ತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚುನಾವಣೆ ಮಾಡಕ್ಕೆ ಅಲ್ಲಿ ಸೇರಿದ್ವಿ. ಅಲ್ಲಿ ಆದಂತ ಪ್ರಕರಣದಿಂದ ಹಿಡಿದು ಬಹುಶಃ ನನ್ನ ಚುನಾವಣೆಯಲ್ಲಿ ಮತ್ತೊಮ್ಮೆ ಹಳೆ ವೈಭವಕ್ಕೆ ನಾವೆಲ್ಲ ಕೂಡ ಬಂದು ಹಳೆ ವೈಭವದತ್ತ ಬಂದು ಎರಡೂ ಜಿಲ್ಲೆ ಎಲ್ಲ ಹಿರಿಯ ನಾಯಕರು ಒಂದು ವೇದಿಕೆಗೆ ಬರುತ್ತೆ ಆಯ್ತು. ನಾನು ಆಗಲೇ ಹೇಳಿದಂಗೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ, ಅವ್ರ ತಾತ ಅಧ್ಯಕ್ಷರಾಗಿ, ಅವ್ರ ತಂದೆ ಅಧ್ಯಕ್ಷರಾಗಿ ಆಂಜನೇಯ ರೆಡ್ಡಿಯವರು, ಚೌಡರೆಡ್ಡಿಯವರು ಕಾಂಗ್ರೆಸ್ ಕಚೇರಿಯನ್ನು ಕಟ್ಟಿದವರು ಕಾಂಗ್ರೆಸ್ ನಿಂದ ಹೊರಗೋಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿ ಕಾಂಗ್ರೆಸ್ ನಿಂದ ಬಹಳ ದೂರ ಸಾಗಿಬಿಟ್ಟಿದ್ವಿ. ಸುಧಾಕರ್ ಅವರು ಅವರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ವೇದಿಕೆಗೆ ಬರಂಗಾಯ್ತು. ಕಡವನೆಯಲ್ಲಿ ಇರ್ತಾರೆ, ಬೇರೆ ಬೇರೆ ಕ್ಷೇತ್ರದಿಂದ ಬೇರೆ ಬೇರೆ ಪ್ರತಿನಿಧಿಯಾಗಿ ಹೋಗ್ತಕ್ಕಂಥವ್ರು ಮೇಲ್ಮನೆ ಅಂತ ಕರೀತಾರೆ, ಅದನ್ನ ಚಿಂತಕರ ಚಾವಡಿ ಅಂತಾರೆ. ಇವತ್ತು ಆ ಚಿಂತಕರ ಚಾವಡಿ ಶ್ರೀಮಂತರ ಚಾವಡಿ ಆಗ್ತಾ ಇದೆ. ಆ ಶ್ರೀಮಂತರ ಚಾವಡಿಯನ್ನ ಇಟ್ಕೊಳ್ಬೇಕಾ ಬೇಡ ಅಂತಕ್ಕಂಥ ಚರ್ಚೆ ಕೂಡ ಮುಂದಿನ ದಿವಸಗಳಲ್ಲಿ ಆಗ್ಬೇಕಾಗ್ತದೆ. ಯಾಕಂದ್ರೆ ಬಹಳಷ್ಟು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇಲ್ಲ, ಕೆಲವೇ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ. ಆ ವಿಧಾನ ಪರಿಷತ್ ಶ್ರೀಮಂತರ ಸುತ್ತಾಗದಿದ್ರೆ ಯಾಕೆ ಇಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲ ಕೂಡ ಚರ್ಚೆ ಮಾಡ್ಬೇಕಾಗ್ತದೆ. ನನಗೆ ಅವಕಾಶ ಸಿಗೋದು ಬಿಡೋದು ಬೇರೆ, ನಾನೊಬ್ಬ ರಾಜಕಾರಣಿಯಾಗಿ ವಿಧಾನ ಪರಿಷತ್ ಒಂದೇ ನನಗೆ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಿದ್ದಾವೆ ಕೆಲಸ ಮಾಡೋದಕ್ಕೆ, ಅಥವಾ ಯಾವ್ದು ಅಧಿಕಾರ ಇದೆ ಇದ್ರು ಕೂಡ ಕೆಲಸ ಮಾಡೋದಕ್ಕೆ ರಾಜಕಾರಣಿಯಾಗಿ ನನಗೆ ಆ ಕಮಿಟ್ಮೆಂಟ್ ಇದ್ರೆ ಮಾಡಬಹುದು ಕೂಡ. ಬಹಳಷ್ಟು ರಾಜ್ಯಗಳಲ್ಲಿ, ಇಡೀ ದೇಶದ ಬಹುಶಃ 6-7 ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ ಇದೆ. ನಮ್ಮ ರಾಜ್ಯದ ವಿಧಾನ ಪರಿಷತ್ ಕೂಡ ಹಳೆ ವೈಭವವನ್ನು ತರೋ ವಿಚಾರದಲ್ಲಿ ನೀವೆಲ್ಲ ಏನು ಮಾರ್ಗದರ್ಶನ ಆಗಾಗ್ಗೆ ಕೊಡ್ತಾ ಇರ್ತೀರಿ, ಆ ವಿಚಾರಗಳನ್ನು ಕೂಡ ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡ್ತೇನೆ. ಬಂಧುತ್ವದ ವಾರಸುದಾರರು ಅಂತ ಹೇಳ್ಕೊಳ್ತಕ್ಕಂಥ ಬಿಜೆಪಿಯವರು ಹಿಂದೂ ದೇವರುಗಳ ಮೇಲೆ ಆಣೆ ಪ್ರಮಾಣ ಮಾಡಿಸಿ, ಆ ಮುಗ್ಧ ಮತದಾರರ ಕೈಯಲ್ಲಿ ಆಣೆ ಪ್ರಮಾಣ ಮಾಡಿಸಿ ಅವರನ್ನ ಭಾವನಾತ್ಮಕವಾಗಿ ಹಿಡಿದಿಟ್ಕೊಳ್ತಕ್ಕಂಥದ್ದು, ಭಯದ ವಾತಾವರಣದಲ್ಲಿ ಹಿಡಿದಿಟ್ಕೊಳ್ತಕ್ಕಂಥದ್ದು, ಆತಂಕವನ್ನ ಸೃಷ್ಟಿ ಮಾಡಿದ್ರು ಕೂಡ ಅವರಿಗೆ ಸೇರಿಗೆ ಸವಾಸಿಯರನ್ನ ರೀತಿಯಲ್ಲಿ ಜೆಡಿಎಸ್ ನವರು ನಾವೇನು ಕಮ್ಮಿ ಇಲ್ಲ ಅಂತೇಳಿ ಲಕ್ಷ ಲಕ್ಷ ಕೊಟ್ಟರು ಕೂಡ ಜನ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಇವತ್ತು ಆರಿಸ್ಕರಿಸಿದ್ದಾರೆ. ಹಂಗಂತೇಳಿ ನಾವು ಅದೇನೋ ಸರ್ವಜ್ಞರು ಸತ್ಯಹರಿಶ್ಚಂದ್ರರು ಅಂತ ಅವಾಗ ಏನೋ ಬಳಸ್ತಿದ್ರು, ನಾವೇನು ಸರ್ವಜ್ಞರು ಸತ್ಯಹರಿಶ್ಚಂದ್ರಲ್ಲ, ಅವರಷ್ಟಿಲ್ಲದೇ ಕೂಡ ನಾವು ಕೂಡ ಹಣ ಹಂಚಿದ್ದೀವಿ. ನನಗೆ ಎಲ್ಲೊಂದು ಕಡೆ ನೋವಿದೆ, ನಾವು ಈ ಹಣ ಹಂಚಿ ಈ ಚುನಾವಣೆ ಮಾಡಬೇಕಿತ್ತ ಅಂತ ಕೂಡ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ.
2015 ಚುನಾವಣೆಯಲ್ಲಿ ನಿಂತಾಗ ನನ್ನ ಹತ್ರ ಬರೀ 4 ಲಕ್ಷ ಇತ್ತು. ಆಫ್ ದ ರೆಕಾರ್ಡ್ ಯಾರು ದಯಮಾಡಿ 12 ಕೋಟಿ ಖರ್ಚಾಯ್ತು, ಹೆಂಗಾಯ್ತು ನನಗೆ ಗೊತ್ತಿಲ್ಲ. 21 ಚುನಾವಣೆ ನಿಂತಾಗ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ 13 ಲಕ್ಷ ಇತ್ತು. ಅದು ನನ್ನ ಕೋಳಿ ಫಾರ್ಮ್ ಬಿಲ್ಲು, ಅದನ್ನ ಖರ್ಚು ಮಾಡಿದ್ರೆ ನನ್ನ ಕೋಳಿ ಫಾರ್ಮ್ ನಡೆಸಕ್ಕಾಗಲ್ಲ. ಇವತ್ತು 13 ಲಕ್ಷ ಹಂಗೆ ಇದೆ. ಅದು ಹೆಂಗೆ ಚುನಾವಣೆ ನಡೀತು ಗೊತ್ತಿಲ್ಲ. ಅಂದ್ರೆ ಎಲ್ಲ ನನ್ನ ವಿಶ್ವಾಸಿಗಳು ಸ್ನೇಹಿತರು ನನ್ನ ಮೇಲೆ ವಿಶ್ವಾಸ ಇಟ್ಟು ಈ 2 ಚುನಾವಣೆಗಳನ್ನು ನಡೆಸ್ಕೊಟ್ರು. ನನ್ನಂತವ್ರು ಈ ಚುನಾವಣೆಗಳು ನಡೆಸೋದಕ್ಕೆ ಸಾಧ್ಯವೇ ಇಲ್ಲ. ಹಂಗಾಗಿ ಚುನಾವಣೆಯಲ್ಲಿ ಹಣದ ರಾಜಕಾರಣ ಹೋಗ್ಬೇಕಾದ್ರೆ ನೀವು ಯಾರು ಮಾಧ್ಯಮದ ಸ್ನೇಹಿತರಿದ್ದೀರಿ, ಇಂಥದ್ದನ್ನ ನೀವು ಕಡಾಖಂಡಿತವಾಗಿ ಖಂಡಿಸಬೇಕಾಗ್ತದೆ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಏನಾದ್ರೂ ಕೂಡ ಬದಲಾವಣೆ ತರಬೇಕು ಅಂತ ಹೇಳಿ ಅಂತ ಪ್ರಯತ್ನ ನನ್ನಿಂದ ಆಗಲಿ ಅಂತ ಹೇಳಿ ಅದನ್ನು ಕೂಡ ಫಸ್ಟ್ ಗೋಪಿನಾಥ್ ಸ್ವಾಮಿ ಜೊತೆ ಹಂಚ್ಕೊಂಡೆ. ನಾನು ಬೇರೆ ಬೇರೆ ಜಿಲ್ಲೆಯಿಂದ ಬಹುಶಃ ಈ ಚುನಾವಣೆಯಲ್ಲಿ ನಾನು ಸೋತು ಹಣ ನನಗಿಂತ ಹೆಚ್ಚು ಹಣ ಕೊಟ್ಟವ್ರು ಗೆದ್ದಿದ್ದಿದ್ರೆ ಅದು ಕೂಡ ತಾತ್ಕಾಲಿಕ ಆಗ್ತಿತ್ತು ಆ ಗೆಲುವು. ಮುಂದೊಂದು ದಿವಸ ಬೆಂಗಳೂರಿನಿಂದ 2 ಲಕ್ಷ ಕೂಡ ಬರ್ತಿದ್ದ, ಕೋಲಾರದಲ್ಲಿ 1 ಲಕ್ಷ ಕೊಟ್ಟಿರೋರು ನನಗೆ ಗೆದ್ದಿದ್ದಾರೆ, ಈ ಚುನಾವಣೆ ನಾನು 2 ಲಕ್ಷ ಕೊಡಲ್ಲ ಬಿಡು ಅಂತ ಹೇಳಿ ಬರೋದಕ್ಕೂ ಕೂಡ ಆಗ್ತಿತ್ತೆ. ನಾವು ಮುಂದೆ ಆಗ್ಲೂಬಹುದು. ಅದಕ್ಕಾಗಿ ಯಾರು ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳಿದ್ದಾರೆ ಅವ್ರು ಮಾತ್ರ ಚುನಾವಣೆ ಗೆಲ್ಲು. ಗ್ರಾಜುಯೇಟ್ಸ್ ಕಾನ್ಫರೆನ್ಸ್ ಅಲ್ಲಿ ಗ್ರಾಜುಯೇಟ್ಸ್ ಇರ್ತಾರೆ, ಟೀಚರ್ಸ್ ಕಾನ್ಫರೆನ್ಸ್ ಅಲ್ಲಿ ಟೀಚರ್ಸ್ ಇರ್ತಾರೆ. ಇಲ್ಲಿ ಯಾಕೆ ಈ ರೀತಿ ಮಾಡಿದಾರೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಧ್ವನಿ ಎತ್ತಿ ಮಾತಾಡ್ತೀನಿ, ಆ ವಿಚಾರವಾಗಿ ನನಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿದೆ. ಅದೇ ರೀತಿ ಇನ್ನೊಂದು ವಿಚಾರವನ್ನು ಕೂಡ ವಿಧಾನ ಪರಿಷತ್ನಲ್ಲಿ ನಾನು ಮಾತಾಡ್ತೀನಿ. ಎಲ್ಲ ಚುನಾವಣೆಗಳು ಕೂಡ ಪಕ್ಷದ ನೆಲಗಟ್ಟಿನಲ್ಲಿ ಪಕ್ಷದ ಚೌಕಟ್ಟಿನಲ್ಲಿ ನಡೆಯೋದು. ಪುರಸಭೆ, ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ ಇವುಗಳು ಪಕ್ಷದ ಆಧಾರದ ಮೇಲೆ ನಡೀತದೆ, ಪಕ್ಷದ ಚಿಹ್ನೆ ಅಡಿಯಲ್ಲಿ ನಡೀತದೆ. ಆದ್ರೆ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ಒಳ್ಳೆ ಉದ್ದೇಶದಿಂದಲೇ ಪಕ್ಷಾತೀತವಾಗಿ ಮಾಡಬೇಕು ಅಂತ ಹೇಳಿ ಪಕ್ಷದ ಆಧಾರದ ಮೇಲೆ ಮಾಡ್ತಿಲ್ಲ. ಆದ್ರೆ ಇದು ಪಕ್ಷದ ಆಧಾರದ ಮೇಲೆ ಮಾಡಿದ್ರೆ ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಾಗ್ತದೆ. ಯಾಕಂದ್ರೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ನಾವು ನೋಡ್ತೀವಿ ಅಲ್ಲಿ ಎಷ್ಟು ಅನಾಹುತಗಳಾಗ್ತಾ ಇದ್ದಾವೆ. ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರು ಗೆಲ್ಲೋದೊಂದ್ ಕಡೆ, ನಾಳೆ ಎಲ್ಲೆಲ್ಲೋ ಹೋಗ್ತಾರೆ, ಎಲ್ಲೆಲ್ಲೋ ಟೂರ್ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗೋದಕ್ಕೆ 1,00,000,000 ಕೋಟಿ ಖರ್ಚು ಮಾಡಿರೋ ಉದಾಹರಣೆಗಳಿದ್ದಾವೆ. ಇದನ್ನು ಕೂಡ ತಪ್ಪಿಸ್ಬೇಕು. ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೂಡ ಅವರು ಪಕ್ಷೇತರರಾಗಿ ಗೆದ್ದರಿಂದ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರು ಯಾರ ಹಿಡಿತದಲ್ಲೂ ಇರೋದಿಲ್ಲ, ಎಲ್ಲ ಕಡೆನೂ ಹೋಗಿ ಬರ್ತಾರೆ. 100ಕ್ಕೆ 100ರಷ್ಟು ನಾವು ಅದನ್ನ ನಿಯಂತ್ರಣದಲ್ಲಿ ಇಡಕ್ ಆಗದೆ ಇದ್ರು ಕೂಡ ಅಟ್ಲೀಸ್ಟ್ ಒಂದು 70% ಆದ್ರೂ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಚಿಹ್ನೆ ಅಡಿಯಲ್ಲಿ ಗೆದ್ದಿದ್ರೆ ಆ ವಿಪ್ ವಿಪ್ ಕೊಡೋದ್ರ ಮೂಲಕ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಬಹುದು. ಅದನ್ನು ಕೂಡ ಪಕ್ಷದ ಆಧಾರದ ಮೇಲೆ ಮಾಡ್ಬೇಕು ಅಂತ ಹೇಳಿ ನಾನು ಮಾತಾಡ್ತೀನಿ ಅಂತ ಕೂಡ ಹೇಳಿದೆ. ಈ ವಿಚಾರವನ್ನ ಅವ್ರ ಹತ್ರ ಮಾತನಾಡಿದಾದ್ಮೇಲೆ 3 ದಿವಸಗಳಿಂದ ಸುದರ್ಶನ್ ಸಾಹೇಬ್ ಅಂತ ಕೂಡ ಮಾತಾಡಿದೆ, ಇಲ್ಲ ಒಳ್ಳೆ ವಿಚಾರ ನೀವು ಮಾತನಾಡಿ, ನಾಳೆ ಆಗ್ತದ ಹೋಗ್ತದ ಗೊತ್ತಿಲ್ಲ, ಮುಂದೊಂದು ದಿವಸ ಆಗೋದಕ್ಕೆ ನೀವು ಪ್ರಾರಂಭ ಮಾಡಿದಂಗೆ ಆಗ್ತದೆ ಅಂತ ಹೇಳಿದ್ರು. ಈ ರೀತಿಯ ವಿಚಾರಗಳನ್ನ ತೆಗೆದುಕೊಂಡು ಎರಡೂ ಜಿಲ್ಲೆಯ ಸಮಸ್ಯೆಗಳನ್ನ, ಎರಡೂ ಜಿಲ್ಲೆಯಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಸಮಸ್ಯೆಗಳನ್ನ, ಅಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ, ಕಾಯ್ದೆಯಲ್ಲಿರ್ತಕ್ಕಂಥದ್ದು ಯಾವ್ದಾದ್ರು ನ್ಯೂನತೆಗಳಿದ್ರೆ ಕಾಯ್ದೆಯ ತಿದ್ದುಪಡಿಗಾಗ್ಬಹುದು, ಇವೆಲ್ಲವೂ ಕೂಡ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಪ್ರತಿ ದಿವಸ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ. ನನಗೆ ಯಾರೆಲ್ಲ ನಾಯಕರು ಸಹಕಾರ ಮಾಡಿ ನಾನು ಇವತ್ತು ಈ ಜವಾಬ್ದಾರಿ ಸ್ಥಾನಕ್ಕೆ ಬಂದಿದ್ದೀನಿ ಅವರ ವಿಶ್ವಾಸಕ್ಕೆ ಚ್ಯುತಿ ತರದ ರೀತಿಯಲ್ಲಿ, ಧಕ್ಕೆ ತರದ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ನನಗೆ ಶಕ್ತಿ ಕೊಡಿ. ಮತ್ತು ಯಾವ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ನನಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಅವರ ಗೌರವಕ್ಕೂ ಕೂಡ, ಅವರ ವಿಶ್ವಾಸಕ್ಕೂ ಕೂಡ ಚ್ಯುತಿ ತರದ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಶಕ್ತಿ ಕೊಡಿ ಅಂತಾನೆ ನಾನು ಪ್ರತಿ ದಿವಸ ಪ್ರಾರ್ಥನೆ ಮಾಡೋದು ಕೂಡ.